ಸ್ನೇಹಿತರೆ ಮೀಡಿಯಾ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ ಬ್ರಿಟಿಷರು ಭಾರತವನ್ನ ಆಳ್ತಾ ಇದ್ದ ಕಾಲದಲ್ಲಿ ಇಲ್ಲಿದ್ದ ಅತ್ಯಂತ ಅಪರೂಪದ ವಸ್ತುಗಳನ್ನು ಕೊಂಡೊಯ್ದು ತಮ್ಮ ಮ್ಯೂಸಿಯಂಗಳಲ್ಲಿ ಭದ್ರವಾಗಿ ಇಟ್ಕೊಂಡಿದ್ರಲ್ಲ ಅಂತ ಒಂದೊಂದಾಗಿ ವಾಪಸ್ ಬರ್ತಾ ಇವೆ ಈಗ ಆ ಪಟ್ಟಿಯಲ್ಲಿ ಶಿವಾಜಿ ಮಹಾರಾಜರ ವ್ಯಾಘ್ರ ನಖ ಕೂಡ ಸ್ಥಾನವನ್ನ ಪಡ್ಕೊಂಡಿದೆ ಛತ್ರಪತಿಯ ಬಾಳಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನ ನಿರ್ವಹಿಸಿದ ಆ ಚಿಕ್ಕ ಆಯುಧ ಸ್ವರಾಜ್ಯದ ಸ್ಥಾಪನೆಗಿದ್ದ ಅತಿ ದೊಡ್ಡ ಸಮಸ್ಯೆಯನ್ನ ನಿವಾರಿಸಿತ್ತು ಅಂದ್ರೆ ನಿಮಗೆ ಕೂಡ ಆಗಬಹುದು ಅಷ್ಟೇ ಅಲ್ಲದೆ ಶಿವಾಜಿ ಮಹಾರಾಜರನ್ನ ಸಾವಿನ ದಬಡೆಯಿಂದ ಕಾಪಾಡಿದ್ದು ಅವರ ಶೌರ್ಯ ಪರಾಕ್ರಮಗಳು ಇಡೀ ದಕ್ಷಿಣ ಭಾರತಕ್ಕೆ ಹಬ್ಬು ಹಾಗು ಮಾಡುವುದರಲ್ಲಿ ಈ ನಖದ ಪಾತ್ರ ತುಂಬಾನೇ ದೊಡ್ಡದಿತ್ತು ಅಂತ ಮಹತ್ವದ ವಸ್ತು ಈಗ ಭಾರತಕ್ಕೆ ಮರಳಿ ಬರ್ತಾ ಇದೆ ಹಾಗಾದ್ರೆ ಏನದು ನಖ ಇದರ ವಿಶೇಷತೆಗಳೇನು ಇದನ್ನ ಶಿವಾಜಿ ಮಹಾರಾಜರು ಹೇಗೆಲ್ಲ ಬಳಸಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಇಂಡಿಯಾ ರೈ ಕ್ಲೈಮ್ ಇಟ್ಸ್ ಅ ಹಿಸ್ಟ್ರಿ ಇದು ಭಾರತೀಯ ಸಂಸ್ಕೃತಿ ಸಚಿವಾಲಯ ಮಾಡಿರುವ ಒಂದು ಟ್ವೀಟ್ ಈ ಟ್ವೀಟ್ ಅಲ್ಲಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ನ ಕೊಲ್ಲೋದಕ್ಕೆ ಬಳಸಿದ ವ್ಯಾಘ್ರ ನಖವನ್ನ ಭಾರತಕ್ಕೆ ಹಿಂತಿರುಗಿಸೋದಕ್ಕೆ ಬ್ರಿಟನ್ ಸರ್ಕಾರ ಒಪ್ಪಿದೆ ಅದು ಭಾರತದ ರಾಜತಾಂತ್ರಿಕ ಸಂಬಂಧಕ್ಕೆ ಸಿಕ್ಕ ಅದ್ಭುತ ಗೆಲುವು ಅಂತ ಬಣ್ಣಿಸಿರುವ ಸಚಿವಾಲಯ ವ್ಯಾಘ್ರ ನಖವನ್ನ ವಾಪಸ್ ತರಿಸಿಕೊಳ್ತಾ ಇರೋದಕ್ಕೆ ಭಾರಿ ಸಂತಸವನ್ನ ವ್ಯಕ್ತಪಡಿಸಿದೆ ಅಲ್ಲ ಬ್ರಿಟಿಷರು ಕೊಹಿನೂರು ವಜ್ರ ಸೇರಿದ ಹಾಗೆ ಸಾಕಷ್ಟು ವಜ್ರಗಳನ್ನ ಇಲ್ಲಿಂದ ದೋಚಿಕೊಂಡು ಹೋದ್ರು ಹಾಗೆ ಅತ್ಯಂತ ಅಪರೂಪದ ಅನೇಕ ಅವರು ಭಾರತದ ತಗೊಂಡು ಹೋದ್ರು ಅದು ಯಾವುದೂ ಇನ್ನೂ ಭಾರತಕ್ಕೆ ಬಂದಿಲ್ಲ ಹೇಗಿರುವಾಗ ಇದೊಂದು ವಸ್ತುವಿನ ಬಗ್ಗೆ ಇಷ್ಟೊಂದು ಖುಷಿ ಯಾಕೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದ ಪ್ರತಾಪಘಡ ಕೋಟೆಯ ಪಕ್ಕದಲ್ಲಿ ನಡೆದಿದ್ದ ಅದೊಂದು ಭಯಾನಕ ಘಟನೆಯ ಬಗ್ಗೆ ನೀವು ತಿಳ್ಕೋಬೇಕು ಆಗಷ್ಟೇ ಈ ಚಿಕ್ಕ ಆಯುಧದ ಶಕ್ತಿ ಅದು ಎಷ್ಟು ದೊಡ್ಡದು ಅನ್ನೋದು ನಮ್ಗೆ ಅರ್ಥ ಆಗತ್ತೆ ಕೆಳ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಶಿವಾಜಿ ಮಹಾರಾಜರನ್ನ ಹಿಂದೂ ಸ್ವರಾಜ್ಯ ಸಂಸ್ಥಾಪಕ ಅಂತ ಯಾಕೆ ಕರೀತಾರೆ ಅನ್ನೋದು ಗೊತ್ತಿಲ್ಲ ಅವತ್ತಿಗೆ ದೆಹಲಿಯನ್ನ ಮೊಘಲರು ಆಳ್ತಾ ಇದ್ರು ದಖನ್ ಪ್ರಾಂತವನ ಬಿಜಾಪುರದ ಸುಲ್ತಾನರು ಆಳ್ತಾ ಇದ್ರು ಹೈದರಾಬಾದ್ ಗೋಲ್ಕೊಂಡದ ಕುತುಬ್ ಶಾಹಿಗಳ ಹಿಡಿತದಲ್ಲಿತ್ತು ಹಾಗೆ ಮತ್ತೊಂದು ಕಡೆ ಬರೀದ್ ಶಾಹಿಗಳು ಆಳ್ತಾ ಇದ್ರು ಸಣ್ಣ ಪುಟ್ಟ ಸಂಸ್ಥಾನಗಳು ಕೂಡ ಮುಸಲ್ಮಾನರ ಕೈಯಲ್ಲೇ ಇದ್ವು ವಿಜಯನಗರ ಸಾಮ್ರಾಜ್ಯ ಪತನವಾಗಿ ಸಾಕಷ್ಟು ವರ್ಷಗಳು ಕಳೆದು ಹೋಗಿದ್ವು ಈ ಮೊಘಲ್ ಹಾಗೂ ಸುಲ್ತಾನರ ಕಣ್ಣಳತೆಯಲ್ಲಿ ಒಂದೇ ಒಂದು ಹಿಂದೂ ಸಂಸ್ಥಾನ ಕೂಡ ತಲೆ ಎತ್ತೋದಿಕ್ಕೆ ಅವತ್ತಿಗೆ ಅವಕಾಶನೇ ಇರಲಿಲ್ಲ ಅಕಸ್ಮಾತ್ ಹಿಂದೂ ಶಾಹಿ ಇದ್ರೂ ಕೂಡ ಅದು ಸುಲ್ತಾನರ ಕಣ್ಣಳತೆಯಿಂದ ದೂರ ಅವರ ಕೈಗೆಟಕದಷ್ಟು ದುರ್ಗಮ ಪ್ರದೇಶಗಳಲ್ಲಿ ಇರಬೇಕಾಗಿತ್ತೆ ಹೊರತು ಅವರ ಅಕ್ಕಪಕ್ಕದಲ್ಲಿ ಯಾವ ಮುಸ್ಲಿಮೇತರನ್ನು ರಾಜ್ಯ ಕಟ್ಟೋದಿಕ್ಕೆ ಸ್ವಾಭಿಮಾನದಿಂದ ಮೆರೆಯೋದಿಕ್ಕೆ ಅವತಿಗೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಅಂಥ ದಿನಗಳಲ್ಲಿ ದಖನ್ ನಲ್ಲಿ ಮೊಘಲರು ಮತ್ತು ಬಿಜಾಪುರದ ಆದಿಲ್ ಶಾಹಿಗಳ ಕಣ್ಣಳತೆಯಲ್ಲೇ ಅವರಿಬ್ಬರ ನಡುವೆ ಒಂದು ಹೈಂದವಿ ಸಾಮ್ರಾಜ್ಯವನ್ನು ಎಬ್ಬಿಸಿ ನಿಲ್ಲಿಸಿದ್ದು ಛತ್ರಪತಿ ಶಿವಾಜಿ ಮಹಾರಾಜ ಅವತಾತ ಬಿತ್ತಿದ ಆ ಸ್ವರಾಜ್ಯದ ಬೀಜ ಮುಂದೆ ಕೆಲವೇ ದಿನ ಇಡೀ ಭಾರತವನ್ನು ಆವರಿಸಿಕೊಂಡು ದೆಹಲಿಯ ಮೊಘಲರನ್ನ ಕೂಡ ಸಾಮಂತರನ್ನಾಗಿ ಮಾಡಿಕೊಳ್ಳುವ ಮಟ್ಟಕ್ಕೆ ಬೆಳೆದು ನಿಂತಿದ್ದು ಇತಿಹಾಸ ಹೀಗಾಗಿನೇ ಶಿವಾಜಿ ಹಿಂದೂಗಳ ಪಾಲಿಗೆ ಸ್ವಾಭಿಮಾನದ ಸಂಕೇತವಾಗಿ ಕಾಣುವುದು ಮತ್ತು ಶಿವಾಜಿ ಮಹಾರಾಜರನ್ನ ಹಿಂದೂವಿ ಸ್ವರಾಜ್ಯ ಸಂಸ್ಥಾಪಕ ಅಂತ ಕರೆಯುವುದು ಇನ್ನು ಅವತ್ತು ಸ್ವರಾಜ್ಯ ಸ್ಥಾಪನೆಗೆ ಮುಂದಾಗಿದ್ದು ಶಿವಾಜಿ ಆದಿಲ್ ಶಾಹಿಗಳ ಹಿಡಿತದಲ್ಲಿದ್ದ ಒಂದೊಂದೇ ಕೋಟೆಗಳನ್ನ ಗೆಲ್ತಾ ಹೋಗಿದ್ದು ಅವತ್ತು ಶಾಹಿಗಳ ತಲೆನೋವಿಗೆ ಕಾರಣ ಆಯಿತು ಅವತ್ತಿಗಾಗಲೇ ಕೃಷ್ಣಾ ನದಿಯಿಂದ ಹಿಡಿದು ಕಾವೇರಿಯವರೆಗೆ ಬಿಜಾಪುರದ ಸುಲ್ತಾನರ ಆಳ್ವಿಕೆ ನಡೀತಾ ಇತ್ತು ಬಳದು ನಿಂತಿದ್ದ ಆದಿಲ್ ಶಾಹಿಗಳಿಗೆ ಶಿವಾಜಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದ ಕೂಡಲೇ ಆತನನ್ನ ಮಟ್ಟ ಹಾಕೋದಿಕ್ಕೆ ಬಿಜಾಪುರ ಸೇನೆಯನ್ನ ಕಳುಹಿಸಿಕೊಡ್ತು ಶಿವಾಜಿಯ ಮರಾಠ ಸೇನೆ ಗಿರಿಲ್ಲಾ ಯುದ್ಧದಲ್ಲಿ ಪಳಗಿತ್ತು ಅವರು ಶತ್ರುಗಳ ಮೇಲೆ ದಾಳಿ ಮಾಡಿ ಅವ್ರಿಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗುವ ಮೊದಲೇ ಚಿತ್ತು ಮಾಡಿ ಕಳುಹಿಸ್ತಾ ಇದ್ರು ಹೀಗಾಗಿ ಆ ಬೆಟ್ಟದ ಇಲಿಯನ್ನ ಹಿಡಿದು ಬಿಡ್ತೀವಿ ಅಂತ ಬಂದ ಹುಲಿ ವೇಷದ ಎಲ್ಲ ನರಿಗಳನ್ನು ಶಿವಾಜಿ ಮಣಿಸಿ ಕಳುಹಿಸಿದ್ದ ಹೀಗಾಗಿ ಬಿಜಾಪುರದ ರಾಜಮಾತೆ ಮತ್ತು ಎರಡನೇ ಅಲಿ ಅದಿಲ್ ಶಾ ನ ಅಜ್ಜಿ ಬಳಿ ಬೇಗಂ ಶಿವಾಜಿಯನ್ನ ಮಟ್ಟ ಹಾಕೋದಕ್ಕೆ ದೈತ್ಯ ಪಠಾಣ ಅಫ್ ಸುಪಾರಿಯನ್ನು ಅಫ್ಜಲ್ ಖಾನ್ ತನ್ನ ಹತ್ತು ಸಾವಿರದಷ್ಟು ಬಲಿಷ್ಠ ಸೇನೆಯನ್ನ ಕರ್ಕೊಂಡು ಶಿವಾಜಿಯ ಬೇಟೆಗೆ ಹೊರಟೇ ಬಿಟ್ಟ ಅಷ್ಟರಲ್ಲಾಗ್ಲೆ ಅಫ್ಜಲ್ ಖಾನ್ ಸಾಕಷ್ಟು ಯುದ್ಧಗಳನ್ನು ಮಾಡಿದ್ದ ಬಿಜಾಪುರದ ಬಲಿಷ್ಠ ಸೇನಾಪತಿ ರಣದುಲ್ಲಾ ಖಾನ್ ಅನ್ನ ಜೊತೆ ಸೇರಿ ಸಾಕಷ್ಟು ಯುದ್ಧಗಳಲ್ಲಿ ಭಾಗಿ ಕೂಡ ಆಗಿದ್ದ ಅವನೊಮ್ಮೆ ಮೊಘಲ್ ಯುವರಾಜ ಔರಂಗಜೇಬನನ್ನ ಕೂಡ ಸುತ್ತುವರೆದು ಬಿಟ್ಟಿದ್ದ ಅಲ್ಲಿ ಔರಂಗಜೇಬ ಉಪಾಯವಾಗಿ ತಪ್ಪಿಸಿಕೊಂಡೇ ಹೊರತು ಅಫ್ಜಲ್ ಖಾನ್ ಅನ್ನೋ ದೈತ್ಯನನ್ನ ಎದುರಿಸುವ ಧೈರ್ಯ ಮಾಡೋದಕ್ಕೆ ಹೋಗ್ಲಿಲ್ಲ ಹೀಗಾಗಿ ಅಫ್ಜಲ್ ಖಾನ್ ಅಂದ್ರೆ ಅವತ್ತಿಗೆ ಸಾಕಷ್ಟು ಯೋಧರು ಕೂಡ ನಿಂತ ಕಾಲದಲ್ಲೇ ಬೆವರ್ತಾ ಇದ್ರು ಅಂಥ ಅಫ್ಜಲ್ ಖಾನ್ ಶಿವಾಜಿಯ ವಿರುದ್ಧ ಯುದ್ಧಕ್ಕೆ ನಿಂತ ಅವನು ಶಿವಾಜಿಯನ್ನು ಹುಡುಕುವ ಮಾರ್ಗದ ಮಧ್ಯೆ ತುಳಜಾಪುರದ ಭವಾನಿ ಮಂದಿರದಲ್ಲಿ ಗೋವೊಂದನ್ನು ಕೊಂದ ಆ ದೇವಿಗೆ ಸವಾಲಿಸಿದ ಪಂಡರಾಪುರದ ವಿಠಲನಿಗೆ ಅವಮಾನ ಮಾಡ್ದ ಶಿಖರ ಶಿಂಗನಾಪುರದ ಮಹಾದೇವ ಮಂದಿರದ ಮೇಲೆ ದಾಳಿ ಮಾಡ್ದ ಅವನು ಅಷ್ಟು ಹತಾಶನಾಗಿ ಶಿವಾಜಿಯನ್ನು ಹುಡುಕೋದಿಕ್ಕೆ ಪ್ರಾರಂಭ ಮಾಡಿದ ಅದಕ್ಕೆ ಕೂಡ ಒಂದು ಕಾರಣ ಇತ್ತು ಈ ಅಫಜಲ್ ಖಾನ್ ನನಗೊಂದು ಅಭ್ಯಾಸ ಇತ್ತು ಅವನು ಯುದ್ಧ ಹೊರಡೋ ಮುನ್ನ ಮುಲ್ಲಾ ಒಬ್ಬನ ಬಳಿ ಹೋಗಿ ಭವಿಷ್ಯವನ್ನು ಕೇಳ್ತಾ ಇದ್ದ ಹಾಗೆ ಶಿವಾಜಿಯನ್ನು ಹಿಡಿಯೋದಕ್ಕೆ ಹೊರಟಾಗೂ ಕೂಡ ಅವನು ಭವಿಷ್ಯವನ್ನು ಕೇಳ್ದ ಆದ್ರೆ ಈ ಬಾರಿ ಅಫ್ಜಲ್ ಖಾನ್ ಅನ್ಗೆ ನಿರಾಸೆ ಆಗಿತ್ತು ಆ ಯುದ್ಧದಲ್ಲಿ ಅಫ್ಜಲ್ ಖಾನ್ ಅನ್ನ ಸೋಲು ಕಾಣ್ತಾ ಇತ್ತು ಹೀಗಾಗಿ ಯುದ್ಧಕ್ಕೆ ಹೋಗುವ ನೀನು ವಾಪಸ್ ಬರ್ತೀಯ ಅನ್ನೋದು ಗ್ಯಾರಂಟಿ ಇಲ್ಲ ಅಂತ ಆ ಭವಿಷ್ಯಕಾರ ಹೇಳ್ದ ಈ ಜ್ಯೋತಿಷಿಯ ಮಾತು ಕೇಳಿ ಅಫ್ಜಲ್ ಖಾನ್ಗೆ ಸಿಟ್ಟು ಬಂತು ತಕ್ಷಣ ಅವನು ಭವಿಷ್ಯ ಹೇಳಿದ ಅವನ ತಲೆ ಕಡದ ಆದರೂ ಕೂಡ ತಾನು ಯುದ್ಧದಿಂದ ವಾಪಸ್ಸು ಬರ್ತೀನ ಇಲ್ವಾ ಅನ್ನೋ ಭಯ ಮತ್ತು ಆತಂಕಗಳು ಅವನನ್ನ ಕಾಡ್ತಲೇ ಇದ್ವು ಅಕಸ್ಮಾತ್ ಯುದ್ಧದಿಂದ ವಾಪಸ್ಸು ಬಾರದೆ ಇದ್ರೆ ನನ್ನ ಅರವತ್ತೊಂದು ಹೆಂಡತಿಯರ ಗತಿ ಏನು ಅಂತ ಹೆದರಿದ ಅಫ್ಜಲ್ ಖಾನ್ ತನ್ನೆಲ್ಲ ಪತ್ನಿಯರನ್ನ ಕೊಂದು ಹಾಕದ ಆ ಬಳಿಕ ಶಿವಾಜಿಯ ಮೇಲೆ ಯುದ್ಧಕ್ಕೆ ಹೊರಟ ಪ್ರೀತಿ ಪಾತ್ರ ಹೆಂಡತಿಯರನ್ನ ಕೊಂದಿದ್ದು ಸೋಲ್ತಿನಿ ಅನ್ನೋ ಭಯ ಇವೆಲ್ಲ ಕೂಡ ಶಿವಾಜಿಯ ವಿರುದ್ಧದ ಸಿಟ್ಟಾಗಿ ಪರಿವರ್ತನೆಗೊಂಡಿದ್ವು ಹೀಗಾಗಿ ಅವನು ದಾರಿಯುದ್ದಕ್ಕೂ ಹಿಂದೂ ದೇವಾಲಯಗಳನ್ನ ನಾಶ ಮಾಡ್ತಾ ಶಿವಾಜಿಯನ್ನು ಹುಡುಕ್ತಾ ಹೊರಟ ಆ ಸಂದರ್ಭದಲ್ಲೇ ಅಫ್ಜಲ್ ಖಾನ್ಗೆ ಕೆಲ ಮರಾಠ ದೇಶಪಾಂಡೆಗಳು ಹಾಗೂ ದೇಶಮುಖರಾದರು ಅವರಲ್ಲಿ ಕೆಲವರನ್ನ ಶಿವಾಜಿ ನಾನಾ ಕಾರಣಗಳಿಂದ ಗುರಿಪಡಿಸಿದ್ದ ಹೀಗಾಗಿ ಅವರು ಕೂಡ ಶಿವಾಜಿಯ ವಿರುದ್ಧ ತಿರುಗಿ ಬಿದ್ದಿದ್ರು ಅವರ ಸೇನೆ ಕೂಡ ಅಫ್ಜಲ್ ಖಾನ್ ಸೇನೆಯ ಜೊತೆ ಸೇರಿಕೊಳ್ತು ಹೀಗೆ ಶಿವಾಜಿಯನ್ನು ಹುಡುಕ್ತಾ ಹುಡುಕ್ತಾ ಒಂದು ದೊಡ್ಡ ಸೈನ್ಯ ಪುಣೆ ಸತಾರಾಗಳನ್ನು ದಾಟಿ ಪ್ರತಾಪಘಡ ಕೋಟೆಯ ಒಳಗೆ ಬಂತು ಹೇಳಿದ್ರೆ ಪ್ರತಾಪಘಡ ಅನ್ನೋದು ಅತ್ಯಂತ ಬಲಿಷ್ಠವಾದ ಕೋಟೆ ಆ ಕೋಟೆಯಲ್ಲಿ ಶಿವಾಜಿ ಉಳ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಅಫ್ಜಲ್ ಖಾನ್ ಅನಿಗೆ ಸಿಕ್ಕಿತ್ತು ಹೀಗಾಗಿ ಅಫ್ಜಲ್ ಖಾನ್ ಆ ಕೋಟೆಗೆ ಮುತ್ತಿಗೆ ಹಾಕೊಂಡು ಕೂತ ಅಲ್ಲಿ ಕೋಟೆಯ ಒಳಗಿದ್ದ ಶಿವಾಜಿ ಜೊತೆ ಹೆಚ್ಚಿನ ಸೈನ್ಯ ಇರಲಿಲ್ಲ ಆದ್ರೆ ಅಫ್ಜಲ್ ಖಾನ್ ಅನ್ನೋ ದೈತ್ಯನ ಜೊತೆ ಒಂದು ದೊಡ್ಡ ಸೇನಾಪಡೆ ಕೂಡ ಇತ್ತು ಹೀಗಾಗಿ ಶಿವಾಜಿ ಅಲ್ಲಿ ಅಫ್ಜಲ್ ಖಾನ್ ನ ಉಪಾಯವಾಗಿ ಗೆಲ್ಲುವ ಯೋಚನೆಯನ್ನು ಮಾಡಿದ್ರು ಆ ಉಪಾಯದಲ್ಲಿ ಮಹಾ ಆಯುಧವಾಗಿ ಬಳಕೆಯಾಗಿದ್ದೆ ಈ ವ್ಯಾಘ್ರನಖ ಗೆಳೆಯರೆ ಅದು ಸಾವಿರದ ಆರುನೂರ ಐವತ್ತೊಂಬತ್ತು ಬಿಜಾಪುರದ ಸೇನಾಪತಿ ಅಫಜಲ್ ಖಾನ್ ಪ್ರತಾಪ ಘಡವನ್ನು ಮುತ್ತಿದ್ದಾನೆ ಸದ್ಯಕ್ಕೆ ಹೊರಗಿನ ಯಾವ ಸಹಾಯನೂ ಸಿಗುವ ಅವಕಾಶ ಇಲ್ಲ ಬೇರೆ ಕೋಟೆಗಳಿಂದ ಸೇನೆಯನ್ನ ಕರೆಸಿಕೊಂಡ್ರೂ ಕೂಡ ಆ ಚಿಕ್ಕ ಸೇನೆಗೆ ಈ ಮಹಾಸೇನೆಯನ್ನ ಎದುರಿಸಿ ನಿಲ್ಲೋ ಶಕ್ತಿ ಕೂಡ ಇರುವುದಿಲ್ಲ ಹಾಗಂತ ಹೆಚ್ಚು ದಿನ ಕೋಟೆಯಲ್ಲೇ ಕುಳಿತುಕೊಳ್ಳೋ ಹಾಗೂ ಇಲ್ಲ ಯಾಕೆಂದ್ರೆ ಪ್ರತಾಪ ಘಡದಲ್ಲಿನ ಆಹಾರ ಧಾನ್ಯಗಳು ಮುಗಿತಾ ಬಂದಿವೆ ಹೀಗಾಗಿ ಬಲಿಷ್ಠನನ್ನ ಎದುರಿಸೋದಕ್ಕೆ ಶಕ್ತಿ ಅಲ್ಲ ಬುದ್ಧಿಯನ್ನ ಉಪಯೋಗಿಸಬೇಕು ಅಂತ ಶಿವಾಜಿ ಮಹಾರಾಜರಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು ಮತ್ತೊಂದ್ ಕಡೆ ಅಫ್ಜಲ್ ಖಾನ್ ಪರಿಸ್ಥಿತಿ ಕೂಡ ಹಾಗೆ ಇತ್ತು ಅಲ್ಲಿ ಮಳೆಗಾಲ ಸಮೀಪಿಸ್ತಾ ಇತ್ತು ಅಫಜಲ್ ಖಾನ್ ಹೆಚ್ಚು ದಿನ ಪ್ರತಾಪ ಘಡಕ್ಕೆ ಮುತ್ತಿಗೆ ಹಾಕಿ ಹಾಗೆ ಕೂತ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ ಅವನ ಸಹನೆ ಕಡಿಮೆ ಆಗ್ತಾ ಇತ್ತು ಸೈನಿಕರ ಉತ್ಸಾಹ ಕೂಡ ಕುಗ್ಗಿ ಹೋಗ್ತಾ ಇತ್ತು ಶಿವಾಜಿ ಎಷ್ಟು ದಿನ ಕೋಟೆಯಲ್ಲೇ ಇರ್ತಾನೋ ಗೊತ್ತಿಲ್ಲ ಅಲ್ಲಿ ಆಹಾರ ಎಷ್ಟಿದೆ ಏನೆಲ್ಲ ವ್ಯವಸ್ಥೆಗಳಿವೆ ಅನ್ನೋದರ ಅಂದಾಜಿಲ್ಲ ಹಾಗಂತ ಪ್ರತಾಪ ಕೋಟೆಯೊಳಗೆ ನುಗ್ಗೋದಿಕ್ಕೆ ಕೂಡ ಸಾಧ್ಯ ಇಲ್ಲ ಅಲ್ಲಿ ಎಷ್ಟು ಸೈನ್ಯ ಇದೆಯೋ ಗೊತ್ತಿಲ್ಲ ಏನಾಗುತ್ತೆ ಅನ್ನೋ ಅನುಮಾನದ ಜೊತೆಗೆ ಸೋಲಿನ ಭವಿಷ್ಯದ ಭಯ ಅಫಲ್ ಖಾನ್ ಒಳಗೊಳಗೆ ಕುಗ್ಗು ಹಾಗು ಮಾಡಿದ್ವು ಅವನು ಕೂಡ ಉಪಾಯವಾಗಿ ಶಿವಾಜಿಯನ್ನ ಬಂಧಿಸುವ ಅಥವಾ ಕೊಲ್ಲೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ಅದೇ ಸಮಯಕ್ಕೆ ಅಫಜಲ್ ಖಾನನಿಗೆ ಶಿವಾಜಿ ಮಹಾರಾಜರ ಒಂದು ಪತ್ರ ಬಂತು ಅದರಲ್ಲಿ ಶಿವಾಜಿ ಅತ್ಯಂತ ವಿನಯ ವಿಧೇಯತೆಗಳಿಂದ ತನ್ನ ಭಯ ವ್ಯಕ್ತಪಡಿಸಿ ಅಫ್ಜಲ್ ಖಾನ್ ಅನ್ನು ಹೊಗಳಿ ಅವನ ಶೌರ್ಯ ಪರಾಕ್ರಮಗಳಿಗೆ ಸರಿಸಾಟಿ ಯಾರು ಇಲ್ಲ ಅಂತೆಲ್ಲ ಅವನನ್ನು ಅಟ್ಟಕ್ಕೆ ಬರೆಸಲಾದ ಪತ್ರ ಅದು ಖಾನ್ ಸಾಹೇಬ್ರೆ ನಿಮ್ಮನ್ನು ನೋಡಿದ್ರೆ ನಮ್ದು ಕಲೇಜಾ ಬಾಯಿಗೆ ಬರುತ್ತೆ ಈ ಬಡವನ ಮೇಲೆ ಕರುಣೆಗೆ ತೋರಿಸಿ ಅಂತ ಶಿವಾಜಿ ಬರೆದಿದ್ದ ಪತ್ರ ನೋಡಿ ಅಫ್ಜಲ್ ಖಾನ್ ಒಳಗೊಳಗೆ ನಕ್ಕ ಹೊಗಳಿಕೆ ಕಂಡು ಉಬ್ಬಿ ಹೋದ ಅಲ್ಲಿ ಒಂದು ಪತ್ರ ಬರೆಸಿ ಕಳುಹಿಸಿಕೊಟ್ಟ ಸಂಧಾನದ ಮಾತುಕತೆಗಳಾದವು ಇಬ್ಬರು ಪರಸ್ಪರ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಭೇಟಿ ಮಾಡೋದಿಕ್ಕೆ ಕೂಡ ಎಲ್ಲ ಸಿದ್ಧತೆಗಳು ನಡೆದವು ಅಲ್ಲಿ ಕೂಡ ಖಾನ್ ಆ ಭೇಟಿಯ ನೆಪದಲ್ಲೇ ಈ ಬೆಟ್ಟದ ಇಲಿಯನ್ನು ಹೊಸಕ್ಕೆ ಹಾಕಿ ಉಡ್ತೀನಿ ಅಂತ ಮನಸ್ಸಲ್ಲೇ ಬೀಗುತ್ತಾ ಇದ್ದ ಪ್ರತಾಪ್ ಘಡದ ಕೋಟೆ ಮುಂದೊಂದು ದೊಡ್ಡ ಬಿಡಾರ ಸಿದ್ಧ ಆಯಿತು ಅಲ್ಲಿ ಕೆಲವೇ ಕೆಲವು ಅಂಗರಕ್ಷಕರನ್ನು ಹೊರತುಪಡಿಸಿ ಇಬ್ಬರೂ ಕೂಡ ಸೈನಿಕರನ್ನ ದೂರ ಇಡಬೇಕು ಅಂತ ಮಾತಾಗಿತ್ತು ಅಲ್ಲಿ ಶಿವಾಜಿ ಮತ್ತು ಅಫ್ಜಲ್ ಖಾನ್ ಭೇಟಿಗೆ ಎಲ್ಲ ಸಿದ್ಧತೆಗಳು ನಡೆದವು ಅವತ್ತು ಶಿವಾಜಿ ಬೆಳಿಗ್ಗೆನೆ ಎದ್ದು ಶಿವಪೂಜೆಯನ್ನು ಮುಗಿಸಿ ಅಫ್ಜಲ್ ಖಾನ್ ನನ್ನ ಕಾಣೋದಕ್ಕೆ ಸಿದ್ಧ ಆಗ್ತಾರೆ ಅಲ್ಲಿ ಏನಾದರೂ ಅನಾಹುತ ಸಂಭವಿಸಬಹುದು ಅನ್ನೋ ಅನುಮಾನ ಮರಾಠ ನಾಯಕರಿಗೆ ಇದ್ದೇ ಇತ್ತು ಹೀಗಾಗಿನೆ ಶಿವಾಜಿಯ ತಲೆಗೆ ಕಬ್ಬಿಣದ ಶಿರಸ್ತ್ರಾಣವನ್ನು ಹಾಕಿ ಅದರ ಮೇಲೊಂದು ಪೇಟ ಸುತ್ತಲಾಯಿತು ಹಾಗೆಯೇ ಶಿವಾಜಿಯ ದಿರಿಸಿನ ಒಳಗೆ ಕಬ್ಬಿಣದ ಸರಪಳಿಗಳಿಂದ ಮಾಡಿದ್ದ ಕವಚವನ್ನು ತೊಡಿಸಲಾಯಿತು ತನ್ನ ಸೊಂಟಕ್ಕೊಂದು ಬಾಕುವನ್ನ ಕಾಣದಂತೆ ಸಿಕ್ಕಿಸಿಕೊಂಡ ಶಿವಾಜಿ ಚಿನ್ನದ ಉಂಗುರದಂತೆ ಕಾಣ್ತಾ ಇದ್ದ ಈ ವ್ಯಾಘ್ರನ ಧರಿಸಿ ಸಕಲ ತಯಾರಿಗಳನ್ನ ಮಾಡಿಕೊಂಡು ಅಫ್ಜಲ್ ಖಾನ್ ಅನ್ನ ಭೇಟಿಗೆ ಬಂದೇ ಬಿಡ್ತಾರೆ ಹೀಗೆ ಶಿವಾಜಿ ಬಂದ ನಂತರ ಅಫ್ಜಲ್ ಖಾನ್ ತುಂಬಾ ಸೌಹಾರ್ದದಿಂದ ಬರಮಾಡಿಕೊಳ್ತಾನೆ ಅಲ್ಲಿ ಅವರಿಬ್ಬರ ನಡುವೆ ಮಾತುಕತೆಗಳಾಗತ್ವೆ ಆ ಬಳಿಕ ಅಫ್ಜಲ್ ಖಾನ್ ಶಿವಾಜಿಯನ್ನ ಒಮ್ಮೆ ಪ್ರೀತಿಯಿಂದ ತಬ್ಕೊಳ್ಳುವ ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾನೆ ಅಫ್ಜಲ್ ಖಾನ್ ಅಂತ ಅಫ್ಜಲ್ ಖಾನ್ ಪ್ರೀತಿಯಿಂದ ತಬ್ಕೋತೀನಿ ಬಾ ಅಂದ್ರೆ ಶಿವಾಜಿ ಬೇಡ ನಾನು ಬರೋದಿಲ್ಲ ಅಂತ ಹೇಳೋದಿಕ್ಕಾಗತ್ತಾ ಅಕಸ್ಮಾತ್ ಹಾಗೇನಾದ್ರೂ ಹೇಳ್ಬಿಟ್ರೆ ಇವನ ಮೇಲೆ ನಂಬಿಕೆ ಇಲ್ಲ ಅನ್ನೋ ವಾತಾವರಣ ಅಲ್ಲಿ ನಿರ್ಮಾಣ ಆಗೋದಿಲ್ವೇ ಹೀಗಾಗಿ ಅಫ್ಜಲ್ ಖಾನನ ಆಹ್ವಾನವನ್ನ ಮನ್ನಿಸಿದ ಶಿವಾಜಿ ಅಫ್ಜಲ್ ಖಾನನ ಸಮೀಪ ಬರ್ತಾರೆ ಆ ದೈತ್ಯ ಶಿವಾಜಿಯನ್ನ ಬಲವಾಗಿ ಹಿಡಿದು ತಬ್ಕೊಳ್ತಾನೆ ಬೆನ್ನಿಗೆ ಬಾಕುವಿನಿಂದ ಇರಿಯೋ ಪ್ರಯತ್ನವನ್ನು ಮಾಡ್ತಾನೆ ಆದ್ರೆ ಆ ಬಾಕು ಶಿವಾಜಿಯ ದೇಹವನ್ನು ನುಗ್ಗಲಿಲ್ಲ ಯಾಕೆಂದ್ರೆ ಶಿವಾಜಿ ತಮ್ಮ ದಿರಿಸಿನ ಒಳಗೆ ಒಂದು ಕಬ್ಬಿಣದ ಕವಚವನ್ನು ಧರಿಸಿ ಬಂದಿದ್ರು ಗೆಳೆಯರೆ ಅವತ್ತು ಅಫ್ಜಲ್ ಖಾನ್ ನ ಹಿಡಿತಕ್ಕೆ ಶಿವಾಜಿ ಅಲ್ಲದೆ ಬೇರೆ ಯಾರೇ ಸಿಕ್ಕಿದ್ರು ಕೂಡ ಪ್ರಾಣ ಸಹಿತ ಉಳಿಯೋದಕ್ಕೆ ಸಾಧ್ಯನೇ ಇರಲಿಲ್ಲ ಆದ್ರೆ ಶಿವಾಜಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರಿಂದ ಅಫ್ಜಲ್ ಖಾನ್ ತನ್ನ ಹಿಡಿತವನ್ನ ಬಿಗಿಗೊಳಿಸುತ್ತಿದ್ದ ಹಾಗೆ ವ್ಯಾಘ್ರ ನಖವನ್ನ ಹೊರಗೆಳೆದ ಶಿವಾಜಿ ಅಫ್ಜಲ್ ಖಾನ್ ನ ಹೊಟ್ಟೆಯನ್ನು ಬಗದೇ ಬಿಡ್ತಾರೆ ಆ ಬಳಿಕ ತಮ್ಮ ಬಳಿ ಇದ್ದ ಕಿರುಗತ್ತಿಯಿಂದ ಅಫಲ್ ಖಾನ್ ಗೆ ಇರಿತಾರೆ ಆ ನೋವನ್ನು ತಾಳಲಾರದೆ ಅವನು ಕಿರ್ಚಾಡಿ ಶಿವಾಜಿಯನ್ನ ತಳ್ಳಿ ಆ ಬಿಡಾರದಿಂದ ಹೊರಗೆ ಓಡಿ ಬರ್ತಾನೆ ಅಫಲ್ ಖಾನ್ ಚೀರಾಟದ ಸದ್ದು ಕೇಳಿಸಿಕೊಂಡ ಅವನ ಅಂಗ ರಕ್ಷಕ ಸೈಯದ್ ಬಂಡ ಶಿವಾಜಿ ಮಹಾರಾಜರ ಮೇಲೆ ಹಿಂದಿನಿಂದ ಆಕ್ರಮಣಕ್ಕೆ ಮುಂದಾದಾಗ ಅವನಿನ್ನೇನು ಶಿವಾಜಿಯನ್ನು ಕೊಲ್ಲಬೇಕು ಅನ್ನೋಷ್ಟರಲ್ಲಿ ಶಿವಾಜಿಯ ಅಂಗರಕ್ಷಕ ಜೀವ ಅಲ್ಲಿಗೆ ಬಂದ ಅವನು ಸೈಯದ್ ಬಂಡನನ್ನ ಕತ್ತರಿಸಿ ಹಾಕದ ಅಲ್ಲಿಗೆ ಶಿವಾಜಿ ಮಹಾರಾಜರಿಗೆ ಬಂದಿದ್ದ ದೊಡ್ಡದೊಂದು ಕಂಟಕ ತಪ್ ಹೋಯ್ತು ಅಷ್ಟರಲ್ಲೇ ಬಿಡಾರದಿಂದ ಹೊರಗೆ ಓಡ್ತಾ ಇದ್ದ ಅಫ್ಜಲ್ ಖಾನ್ ಅನ್ನು ಕೂಡ ಅಲ್ಲಿ ಶಿವಾಜಿಯ ಸೈನಿಕರು ಕೊಂದು ಕೆಡವಿದ್ರು ಈ ಘಟನೆ ಶಿವಾಜಿ ಮಹಾರಾಜರ ಜೀವನದಲ್ಲಿ ಅತ್ಯಂತ ಮಹತ್ವದ ಘಟ್ಟ ಅನ್ನಿಸ್ಕೊಳ್ತು ಆ ಗೆಲುವು ಬಿಜಾಪುರದ ವಿರುದ್ಧ ಅತ್ಯದ್ಭುತವಾದ ಗೆಲುವಾಗಿತ್ತು ಅಫ್ಜಲ್ ಖಾನ್ ಅನ್ನು ಕೊಂದ ಶಿವಾಜಿ ಮಹಾರಾಜರು ಇಡೀ ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲ ದೆಹಲಿಯಲ್ಲಿ ಕೂಡ ಪ್ರಖ್ಯಾತಿಯನ್ನು ಪಡ್ಕೊಂಡ್ರು ಅವತ್ತು ಶಿವಾಜಿ ಮಹಾರಾಜರು ಬಳಸಿದ್ದ ವ್ಯಾಘ್ರ ನಖವೇ ಈಗ ಬ್ರಿಟನ್ ನಿಂದ ಭಾರತಕ್ಕೆ ಬರ್ತಾ ಇರೋ ಅತ್ಯಪರೂಪದ ವಸ್ತು ಗೆಳೆಯರೆ ಬ್ರಿಟಿಷರು ಭಾರತದಿಂದ ಕೋಹಿನೂರ್ ವಜ್ರವನ್ನು ಹೊತ್ತುಕೊಂಡು ಹೋದ್ರು ಶಿವಾಜಿಯ ವ್ಯಾಘ್ರ ನಖವನ್ನು ತಗೊಂಡು ಹೋಗಿದ್ರು ಶಿವಾಜಿ ಬಳಸ್ತಾ ಇದ್ದ ಒಂದು ಖಡ್ಗವನ್ನು ಕೂಡ ಅವರು ತಗೊಂಡು ಹೋದ್ರು ಹಾಗೆ ಉತ್ತರ ಭಾರತದ ಸಾಕಷ್ಟು ರಾಜರ ಆಯುಧಗಳನ್ನ ಅವರ ಬಳಿ ಇದ್ದ ಅತ್ಯಪರೂಪದ ವಸ್ತುಗಳನ್ನ ಕೂಡ ಬ್ರಿಟಿಷರು ದೋಚಿಕೊಂಡು ಹೋದ್ರು ತಮ್ಮ ಮ್ಯೂಸಿಯಂಗಳಲ್ಲಿ ಇಟ್ಟುಕೊಂಡಿದ್ದಾರೆ ಈಗ ಅಂತ ಒಂದೊಂದೇ ವಸ್ತುಗಳನ್ನ ಭಾರತ ವಾಪಸ್ಸು ಪಡ್ಕೊಳ್ತಾ ಇದೆ ಸದ್ಯಕ್ಕೆ ಶಿವಾಜಿ ಮಹಾರಾಜರ ವ್ಯಾಘ್ರ ನಖ ಭಾರತಕ್ಕೆ ಬರ್ತಾ ಇರೋದು ಭಾರತೀಯರ ಸಂತಸಕ್ಕೆ ಕಾರಣ ಆಗ್ತಾ ಇದೆ ಅವತ್ತು ಈ ವ್ಯಾಘ್ರ ನಖ ಇಲ್ಲದೆ ಹೋಗಿದ್ದಿದ್ರೆ ಶಿವಾಜಿ ಮಹಾರಾಜರು ಅಫ್ಜುಲ್ ಖಾನ್ ಅನ್ನ ಹಿಡಿತದಿಂದ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೇನು ಅವತ್ತು ಶಿವಾಜಿ ಬದುಕುಳಿಯದಿದ್ರೆ ಮರಾಠ ಸಾಮ್ರಾಜ್ಯದ ಸ್ಥಾಪನೆ ಕೂಡ ಆಗ್ತಾ ಇರಲಿಲ್ಲ ಪೇಶ್ವೆ ಬಾಜಿರಾವ್ ಥರದ ವೀರಾಗ್ರಣಿಗಳು ಮೊಘಲರನ್ನ ಅಡಿಯಾಳಾಗಿಸಿಕೊಂಡು ಭಾರತವನ್ನ ಭಾರತವನ್ನು ಆಳುವುದಕ್ಕೆ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಅಂಥ ವ್ಯಾಘ್ರನ ಖಾ ಈಗ ಭಾರತಕ್ಕೆ ಬರ್ತಾ ಇದೆ ಅದನ್ನು ಹಿಂತಿರುಗಿಸೋದಕ್ಕೆ ಬ್ರಿಟಿಷ್ ಸರ್ಕಾರ ಒಪ್ಪಿದೆ ಅದೊಂದೇ ಅಲ್ಲ ಭಾರತದ ಇನ್ನೂ ಇಂಥ ಅಸಂಖ್ಯಾತ ಹೆಮ್ಮೆಯ ವಸ್ತುಗಳು ಬ್ರಿಟಿಷರ ಮ್ಯೂಸಿಯಂನಲ್ಲಿವೆ ಅವನ್ನು ಕೂಡ ಭಾರತಕ್ಕೆ ವಾಪಸ್ ತರೋ ಕೆಲಸ ಮುಂದಿನ ದಿನಗಳಲ್ಲಿ ಆಗಲಿ ಅಂತ ಆಶಿಸೋಣ ಇದು ಬ್ರಿಟನ್ ಬ್ರಿಟನ್ನಿಂದ ಭಾರತಕ್ಕೆ ಬರ್ತಾ ಇರೋ ವ್ಯಾಘ್ರ ನಖದ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ